ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್ ನಾನು ಜಾನ್ವಿ ಮೊದಲಿಗೆ ಹೆಡ್ಲೈನ್ಸ್ ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟ ಬಿಜೆಪಿ ಡಿಸೆಂಬರ್ 30 ಕ್ಕೆ ಮಂಡ್ಯಕ್ಕೆ ಆಗಮಿಸಲಿರುವ ಅಮಿತ್ ಶಾ ಬೃಹತ್ ಸಮಾವೇಶದಿಂದ ಶಕ್ತಿ ಪ್ರದರ್ಶನಕ್ಕೆ ಕಮಲಪಡೆ ರೆಡಿ ರಾಜ್ಯ ಸಚಿವ ಸಂಪುಟ ಮತ್ತೆ ವಿಸ್ತರಣೆ ಆಗುತ್ತ ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಹಲವು ಗೊಂದಲ ಸೃಷ್ಟಿ ಬಿಜೆಪಿ ವಲಯದಲ್ಲೇ ಶುರುವಾಗಿರುವ ಗುಸುಗುಸು ಕೊರೋನಾ ಮುನ್ನೆಚ್ಚರಿಕೆಯಿಂದ ಮೆಟ್ರೋನಲ್ಲಿ ಮಾಸ್ಕ್ ಕಡ್ಡಾಯ ಪ್ರಯಾಣಿಕರು ಮಾಸ್ಕ್ ಧರಿಸಿದ್ರೆ ಮಾತ್ರ ಮೆಟ್ರೋನಲ್ಲಿ ಪ್ರವೇಶ ಅಂತರ ಪಾಲನೆ ಬಗ್ಗೆ ಗಮನ ಇಡುವಂತೆ ಸೂಚನೆ ಕರ್ನಾಟಕದಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆಯಾಗಿದೆ ಬೆಂಗಳೂರಿಗೆ ಪ್ರತ್ಯೇಕವಾಗಿ ಗೈಡ್ಲೈನ್ಸ್ ತರುವ ಸ್ಥಿತಿ ಇಲ್ಲ ಪರಿಸ್ಥಿತಿ ಅವಲೋಕಿಸುತ್ತಾ ಇದೀವಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮಾಹಿತಿ ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲರ್ಟ್ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಟೆಸ್ಟಿಂಗ್ ಕೇಂದ್ರ ವಿದೇಶದಿಂದ ತಾಯ್ನಾಡಿಗೆ ಹಿಂತಿರುಗುವವರ ಮೇಲೆ ನಿಗಾ ಕೇರಳ ವಿದ್ಯಾರ್ಥಿಗಳ ಮೇಲೂ ಕಣ್ಣಿಟ್ಟ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಕೇರಳಕ್ಕೆ ಮರಳಿರುವ ಸ್ಟೂಡೆಂಟ್ಸ್ ಬಗ್ಗೆ ನಿಗಾ ಕಳೆದ ಬಾರಿಯಂತೆ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಮನೆಗಳಲ್ಲೇ ಸಂಭ್ರಮಾಚರಣೆಗೆ ನಮ್ಮ ಅಡ್ಡಿ ಇಲ್ಲ ಬೀದಿಗಳಲ್ಲಿ ಸಾವಿರಾರು ಜನ ಸೇರಿ ಆಚರಿಸೋದು ಬೇಡ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಅಂದ ಕಂದಾಯ ಸಚಿವ ಆರ್ ಅಶೋಕ್ ರೈಲ್ವೆ ನಿಲ್ದಾಣಗಳಲ್ಲಿ ಮಾಸ್ಕ್ ಇಲ್ಲ ಅಂತರವಿಲ್ಲ ಜನದಟ್ಟಣೆ ಇದ್ದರೂ ಕೊರೋನಾ ಜಾಗೃತಿ ಮೂಡಿಸುವ ಕೆಲಸವೂ ಇಲ್ಲ ಸರ್ಕಾರದ ಆದೇಶ ಪಾಲಿಸೋಕೆ ಜನರಲ್ಲಿ ನಿರಾಸಕ್ತಿ ಕೊರೋನಾ ಕಾಟದ ನಡುವೆ ಮತ್ತೆ ಬೆಲೆ ಏರಿಕೆ ಬರೆಯ ಆತಂಕ ದರ ಏರಿಸುವ ಬಗ್ಗೆ ಹೋಟೆಲ್ಗಳ ಚಿಂತನೆ ಹೋಟೆಲ್ ಉದ್ಯಮಕ್ಕೆ ಹೊಡೆತದ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲಿ ಗ್ರೌಂಡ್ ರಿಪೋರ್ಟ್ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋದಕ್ಕೆ ಮುಂದಾದ ಖಾಸಗಿ ಶಾಲೆಗಳು ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ರುಕ್ಸಾದಿಂದ ಕೆಲ ನಿಯಮ ಜಾರಿ ಮಾಸ್ಕ್ ಅಂತರ ಆರೋಗ್ಯದ ಬಗ್ಗೆ ಗಮನಕ್ಕೆ ಸೂಚನೆ ಲಸಿಕೆಯಿಂದ ಭಾರತೀಯರಿಗೆ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಿದೆ ಕೊರೋನಾ ಉಪತಳಿ ಬಗ್ಗೆ ಜನರು ಆತಂಕ ಪಡುವುದು ಬೇಡ ಮುನ್ನೆಚ್ಚರಿಕೆ ಮರಿಬೇಡಿ ಅಂತ ಜಯದೇವ ನಿರ್ದೇಶಕ ಡಾ ಸಿಎನ್ ಮಂಜುನಾಥ್ ಸಲಹೆ ಕೊರೋನಾ ಆತಂಕದ ಹಿನ್ನೆಲೆ ಮತ್ತೆ ಫೀಲ್ಡ್ಗಳಿದ ಮಾರ್ಷಲ್ಗಳು ಮಾಸ್ಕ್ ಅಂತರದ ಬಗ್ಗೆ ಜನರಿಗೆ ಜಾಗೃತಿ ಸಾರ್ವಜನಿಕ ಸ್ಥಳಗಳಲ್ಲಿ ಅನೌನ್ಸ್ ಮಾಡಿ ತಿಳಿಸ್ತಾರೋ ಮಾರ್ಷಲ್ಸ್ ಪೊಲೀಸರು ನಮ್ಮನ್ನ ಏನು ಮಾಡೋಕಾಗಲ್ಲ ನಡು ರೋಡ್ನಲ್ಲಿ ನಿಂತು ರೌಡಿ ಶೀಟರ್ ಅವಾಸ್ ಆಂಧ್ರದ ವಿಶಾಖಪಟ್ಟಣದಲ್ಲಿ ಮಿತಿ ಮೀರಿದ ಹಾವಳಿ ಎಲ್ಲವನ್ನೂ ನೋಡಿಯೂ ಪೊಲೀಸರು ಸೈಲೆಂಟ್ ಒಕ್ಕಲಿಗ ಮೀಸಲಾತಿ ವಿಚಾರ ಬಿಜೆಪಿ ನಾಯಕರು ಅಲರ್ಟ್ ಜನವರಿ 4ರಂದು ನಿರ್ಮಲಾನಂದನಾಥ ಸ್ವಾಮೀಜಿ ಭೇಟಿಗೆ ನಿರ್ಧಾರ ಕಾಂಗ್ರೆಸ್ ನಾಯಕರು ಭೇಟಿ ಬಳಿಕ ಕೇಸರಿ ಪಡೆ ಭೇಟಿಗೆ ಸಜ್ಜು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಪಂಚರತ್ನ ಯಾತ್ರೆ ಆರಂಭ ಹೆಚ್ಡಿಕೆ ರಥವೇರ್ತಾ ಇದ್ದಂತೆ ಕಾರ್ಯಕರ್ತರ ಹರ್ಷೋದ್ಘಾರ ಪಟಾಕಿ ಸಿಡಿಸಿ ಜೆಡಿಎಸ್ ಕಾರ್ಯಕರ್ತರಿಂದ ಸ್ವಾಗತ ಸ್ವಕ್ಷೇತ್ರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸುತ್ತಾಟ ವಿವಿಧ ಕಾಮಗಾರಿಗಳಿಗೆ ಚಾಲನೆ 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಹೊಸ ವರ್ಷದ ಸಂಭ್ರಮಾಚರಣೆ ಮೇಲೆ ಉಗ್ರರ ಆತಂಕ ಬೆಂಗಳೂರಿನಲ್ಲಿ ಮತ್ತಷ್ಟು ಭದ್ರತೆ ಹೆಚ್ಚಿಸಲು ಪೊಲೀಸರ ನಿರ್ಧಾರ ಇಂದು ಕೇಂದ್ರ ವಿಭಾಗ ಡಿಸಿಪಿ ಜೊತೆ ಆಯುಕ್ತರ ಸಭೆಯಲ್ಲಿ ಭದ್ರತಾ ಚರ್ಚೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಡ್ರಗ್ ಪೆಡ್ಲರ್ಸ್ ಮೇಲೆ ಹದ್ದಿನ ಕಣ್ಣು ಪಾರ್ಟಿ ಆಯೋಜನೆ ಮಾಡುವ ಸಾಧ್ಯತೆ ಇರುವ ಹಿನ್ನೆಲೆ ನಿಗಾ ಪೆಡ್ಲರ್ಸ್ ಕನ್ಸ್ಯೂಮರ್ ಮಾಹಿತಿ ಕಲೆ ಹಾಕ್ತಾರೋ ಬೆಂಗಳೂರು ಪೊಲೀಸರು ಐಎಎಸ್ ಅಧಿಕಾರಿಗಳಾದ ಕೆ ಶ್ರೀನಿವಾಸ್ ರಂಗಪ್ಪ ಅಮಾನತು ವಾಪಸ್ ಮತದಾರರ ಪಟ್ಟಿ ಅಕ್ರಮ ಕೇಸ್ನಲ್ಲಿ ಇಬ್ಬರಿಗೂ ರಿಲೀಫ್ ಸ್ಥಳ ನಿಯುಕ್ತಿಗೊಳಿಸಿ ರಾಜ್ಯ ಸರ್ಕಾರದ ಆದೇಶ ಎಸ್ಎಸ್ ಮಲ್ಲಿಕಾರ್ಜುನ ಫಾರ್ಮ್ ಹೌಸ್ನಲ್ಲಿ ವನ್ಯಜೀವಿಗಳು ಪತ್ತೆ ಅಕ್ರಮವಾಗಿ ಪ್ರಾಣಿಗಳನ್ನು ಇಟ್ಟಿರುವ ಬಗ್ಗೆ ಎಫ್ಐಆರ್ನಲ್ಲಿ ಉಲ್ಲೇಖ
ಎಫ್ಐಆರ್ ಪ್ರತಿಯಿಂದ ಮಾಜಿ ಸಚಿವರ ಹೆಸರು ಕೈಬಿಟ್ಟಿದ್ಯಾಕೆ ಅರಣ್ಯ ಇಲಾಖೆ ಐಪಿಎಲ್ ಇತಿಹಾಸದಲ್ಲಿ ದಾಖಲೆ ಮೊತ್ತಕ್ಕೆ ಸೇಲಾಗಿದ್ದಕ್ಕೆ ಸ್ಯಾಮ್ ಕರನ್ ಫುಲ್ ಖುಷ್ ಐಪಿಎಲ್ ಹರಾಜಿನ ಹಿಂದಿನ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ ನಮ್ಮಲು ಸಾಧ್ಯವಾಗುತ್ತಿಲ್ಲ ಎಂದ ಇಂಗ್ಲೆಂಡ್ನ ಆಲ್ರೌಂಡರ್